ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಗೈಸ್? ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ನನಗೆ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮತ್ತು ಈ ವಿಡಿಯೋ ನೋಡಾದ್ಮೇಲೆ ನಾನೊಂದು ಗ್ಯಾರಂಟಿ ಕೊಡ್ತೀನಿ, ನಿಮ್ಮದು ಮೂಮೆಂಟ್ ಸ್ಪೀಡು ಮೊದಲಿಗಿಂತ ತುಂಬಾ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ರಾಯ್ಸ್ಟಾರ್ದು ಸೀಕ್ರೆಟ್ ಏನಪ್ಪ, ಅವನು ಆ ರೀತಿ ಓಪಿಯಾಗಿ ಮೂಮೆಂಟ್ ಮಾಡ್ತಾನಲ್ಲ ಅಂತ ನಿಮಗೂ ಎಷ್ಟೊಂದು ಸತಿ ಅನಿಸಿರುತ್ತೆ ಅವ್ನ ವಿಡಿಯೋ ನೋಡಿದಾಗ. ಆ ಟ್ರಿಕ್ನು ಕೂಡ ನಾನಿಲ್ಲಿ ಹೇಳ್ತೀನಿ, ಅವ್ನು ಏನು ಯೂಸ್ ಮಾಡ್ತಾನೆ, ಯಾವ ರೀತಿ ಅವ್ನ ಮೂಮೆಂಟ್ ಸ್ಪೀಡ್ನ ಅವ್ನು ಜಾಸ್ತಿ ಮಾಡ್ಕೊಂಡಿದ್ದಾನೆ ಅಂತ. ವಿಡಿಯೋನ ಫುಲ್ ನೋಡಿ, ಫುಲ್ ನೋಡಾದ್ಮೇಲೆ ನಿಮಗೆ ಅನಿಸುತ್ತೆ ಗುರು ನನಗೆ ಏನೋ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಈ ವಿಡಿಯೋಯಿಂದ ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ಯಾರು ನಮ್ಮ ಚಾನಲಿಗೆ ಹೊಸದಾಗಿ ಬರ್ತಿದ್ದೀರೋ ಅಥವಾ ಯಾರ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬಾ ಮೋಟಿವೇಶನ್ ಮಾಡ್ದಂಗೆ ಆಗುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಇದೇ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋಸ್ ಬೇಜಾನ್ ಬರ್ತಾ ಇರುತ್ತೆ, ಅದರಿಂದ ನಿಮಗೂ ತುಂಬ ಹೆಲ್ಪ್ ಆಗುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ. ನಡೀರಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಸಣ್ಣ ಇಂಟ್ರೋ ಆದಮೇಲೆ. ಗೈಸ್, ನಿಮಗೆಲ್ಲ ಗೊತ್ತೇ ಇರುತ್ತೆ ನಮ್ಮ ಮೂಮೆಂಟ್ ಸ್ಪೀಡ್ ಜಾಸ್ತಿ ಆಗಬೇಕಂದ್ರೆ ಒಂದು ಮೇನ್ ನಮ್ಮದು ಸೆನ್ಸಿಟಿವಿಟಿ ಜಾಸ್ತಿ ಇರಬೇಕು. ಅದು ನಮ್ಮ ಹತ್ರ ಆಗಿಲ್ಲ ಅಂದರೆ ಇನ್ನೊಂದು ಒಳ್ಳೆ ಕ್ಯಾರೆಕ್ಟರ್ ಕಾಂಬಿನೇಷನ್ ಇರಬೇಕು. ಈಗ ನಾವು ತುಂಬಾ ಸ್ಪೀಡಾಗಿ ಮೂಮೆಂಟ್ ಮಾಡಬೇಕಂದ್ರೆ ನಮಗೆ ಬೇಕಾಗಿರೋ ಕ್ಯಾರೆಕ್ಟರ್ ಕಾಂಬಿನೇಷನ್ಗಳು ಯಾವುದಪ್ಪ ಅಂದರೆ, ಕಾಂಬಿನೇಷನ್ಗೆ ಹೋಗೋಕ್ಕೆ ಮುಂಚೆ ನಾವು ಯಾವ್ಯಾವ ಕ್ಯಾರೆಕ್ಟರ್ಗಳು ಅಂತ ನೋಡೋಣ. ಕ್ಯಾರೆಕ್ಟರ್ಗಳು ನೋಡಾದ್ಮೇಲೆ ಯಾವ್ಯಾವುದು ಬೆಸ್ಟ್ ಕಾಂಬಿನೇಷನ್ ಅಂತ ಗೊತ್ತಾಗುತ್ತೆ ನಿಮಗೆ ತುಂಬಾ ಈಸಿಯಾಗಿ. ಮೊದಲಿಗೆ ಬರೋದು ಕೆಲಿ. ನೀವು ಕೆಲಿ ಯೂಸ್ ಮಾಡಬೇಕಾದ್ರೆ ನಿಮ್ಮದು 6% ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ನಿಮ್ದೇನಾದರೂ ಲೆವೆಲ್ 6 ಆಗಿದ್ರೆ ಅದು 6% ಆಗಿರುತ್ತೆ. ಎಲ್ಲರ ಹತ್ರನೂ ಕೆಲಿ ಕ್ಯಾರೆಕ್ಟರ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ, ನೀವು ಸ್ಪ್ರಿಂಟ್ ಮಾಡಬೇಕಾದ್ರೆ 6 seconds ಆದಮೇಲೆ ನಿಮಗೆ ಫಸ್ಟು ಫೈರ್ ಮಾಡ್ತಿರಲ್ಲ, ನಿಮ್ಮ ಫೈರ್ ಬಟನ್ ಗ್ಲೋ ಆಗುತ್ತೆ ಬ್ರೋ ಅಂತ ಹೇಳ್ತಿರ್ತೀರ ಒಬ್ಬೊಬ್ಬರು, ಅದು ಗ್ಲೋ ಆಗೋದೇನಕ್ಕಪ್ಪ ಅಂದರೆ ಆ ಸ್ಕಿಲ್ ಆ್ಯಕ್ಟಿವೇಟ್ ಆಗಿರುತ್ತೆ. ನೀವು ಅವಾಗ ಫೈರ್ ಮಾಡಿದಾಗ 106% ಡ್ಯಾಮೇಜ್ ಜಾಸ್ತಿ ಹೋಗುತ್ತೆ ಎನಿಮಿಗೆ. ನೆಕ್ಸ್ಟು ಜೋಸಫು ನಟ್ಟಿ ಮೂಮೆಂಟು. ನಟ್ಟಿ ಮೂಮೆಂಟ್ ಅಂದರೆ ನೀವು ಯಾವಾಗ ಡ್ಯಾಮೇಜ್ ತೊಗೋತೀರಾ ಅವಾಗ ಜೋಸಫ್ ಕ್ಯಾರೆಕ್ಟರ್ ನಿಮ್ಮ ಹತ್ರ ಇದ್ದರೆ ನಿಮ್ಮದು ಮೂಮೆಂಟ್ ಸ್ಪೀಡು 20% ಜಾಸ್ತಿ ಆಗುತ್ತೆ. ಈಗ ಲೆಕ್ಕ ಹಾಕ್ಕೊಳ್ಳಿ ಕೆಲಿ ಪ್ಲಸ್ ಜೋಸಫ್ ಎಷ್ಟು ಪರ್ಸೆಂಟ್ ಆಯಿತು ಅಂತ. 26% ಇಲ್ಲೇ ಆಗ್ಬಿಡುತ್ತು, ಇನ್ನೂ ಬೇಜಾನ್ ಕ್ಯಾರೆಕ್ಟರ್ಗಳಿವೆ, ಅದನ್ನು ನೋಡೋಣ. ನೆಕ್ಸ್ಟು ಕ್ರೋನು. ಎಷ್ಟೊಂದು ಜನದ ಹತ್ರ ಇರಲ್ಲ ಅಂತ ಅನ್ಕೋತೀನಿ, ಬಟ್ ಆದರೂ ನಾನು ಹೇಳೋದು ಹೇಳಿರ್ತೀನಿ, ಇದು ನೀವು ಏನಾದರೂ ಕ್ರೋನೋ ಶೀಲ್ಡ್ ಆನ್ ಮಾಡಿದಾಗ ಇದು 5% ನಿಮ್ಮ ಮೂಮೆಂಟ್ ಸ್ಪೀಡ್ನ ಇನ್ಕ್ರೀಸ್ ಮಾಡುತ್ತೆ. ಈಗ ನಾವು ಕೆಲಿ ಜೋಸಫ್ ಪ್ಲಸ್ ಕ್ರೋನೋನ ಆನ್ ಮಾಡಿದ್ರೆ 31% ಮೂಮೆಂಟ್ ಸ್ಪೀಡ್ ಸಿಕ್ಬಿಡುತ್ತೆ ಗುರು ನಿನಗೆ. ಈಗ ಬ್ರೋ ನನ್ನ ಹತ್ರ ಕ್ರೋನೋ ಇಲ್ಲ ನಾನೇನು ಮಾಡಲಿ ಅಂತ ಕೇಳೋರು, ನಿಮ್ಮ ಹತ್ರ ಆಲೋಕ್ ಇದ್ದೇ ಇರುತ್ತೆ. ಮೋಸ್ಟ್ ಆಫ್ ದ ಪ್ಲೇಯರ್ಸ್ ಹತ್ರ ಆಲೋಕ್ ಇದ್ದೇ ಇರುತ್ತೆ, ಅವ್ರು ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಿಮ್ಮ ಕ್ರೋನೋಗಿಂತ ಜಾಸ್ತಿ ಮೂಮೆಂಟ್ ಸ್ಪೀಡ್ ಕೊಡುತ್ತೆ ಗುರು. ಇದು 15% ಕೊಡ್ತಾನೆ ಇವನು ಆಲೋಕು, ನೀವು ನೋಡ್ಬೋದಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಆಲೋಕ್ನು. ಇನ್ನು ಶಾರ್ಟ್ ರೇಂಜಲ್ಲಿ ಯಾರು ಫೈಟ್ ತೊಗೋಬೇಕು ಅಂತ ತುಂಬ ಇಷ್ಟ ಇರುತ್ತೋ ಅಂಥವರು ನಮ್ಮ ಹಯಾತೋನ ಯೂಸ್ ಮಾಡಿ. ಹಯಾತೋ ಯೂಸ್ ಮಾಡೋದ್ರಿಂದ ನಿಮ್ಮದೇನಾದರೂ ಎಚ್ ಪಿ ಕಮ್ಮಿ ಆದರೆ ನೀವು ಫೈರ್ ಮಾಡಬೇಕಾದ್ರೆ ಎನಿಮಿಗೆ ಸಖತ್ ಡ್ಯಾಮೇಜ್ ಆಗುತ್ತೆ, ಅವ್ನು ಎಂಥದೇ ವೇಸ್ಟ್ ಹಾಕಿರಲಿ ಗುರು, ಪುಡಿ ಪುಡಿ ಆಗ್ಬಿಡುತ್ತೆ ಅಷ್ಟೇ ಅದು. ನೆಕ್ಸ್ಟು ನಮ್ಮ ಕ್ಯಾರಲ್ ಇನ್ನು, ನೀವೇನಾದರೂ ಶಾರ್ಟ್ ಗನ್ ಯೂಸರ್ ಆಗಿದ್ದರೆ ನೀವು ಇದನ್ನ ಯೂಸ್ ಮಾಡಿ, ನಿಮ್ಮದು 8% ಮೂಮೆಂಟ್ ಸ್ಪೀಡು ಜಾಸ್ತಿ ಆಗಿರುತ್ತೆ. ಇವಾಗ ನಿಮಗೆ ಕ್ಯಾರೆಕ್ಟರ್ಸ್ ಬಗ್ಗೆ ಒಂದು ಐಡಿಯಾ ಬಂದಿರುತ್ತೆ ಗುರು, ನಾನು ಈ ಕ್ಯಾರೆಕ್ಟರ್ಸ್ ಯೂಸ್ ಮಾಡಬೇಕು, ಈ ಕ್ಯಾರೆಕ್ಟರ್ಸ್ದು ಈ ಸ್ಪೆಷಾಲಿಟಿ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದೆಯಾ ಇಲ್ವಾ ಅಂತ ಈಗಲೇ ವಿಡಿಯೋನ ಪಾಸ್ ಮಾಡಿ. ಈಗ ಕಾಂಬಿನೇಷನ್ ಕಡೆ ಬಂದ್ಬಿಡೋಣ. ಯಾರ್ಯಾರು ಆಲೋಕ್ ಯೂಸ್ ಮಾಡ್ತಿರೋ ಅವ್ರು ಆಲೋಕ್ನ ಯೂಸ್ ಮಾಡ್ಬೋದು, ಕ್ರೋನೋ ಯೂಸ್ ಮಾಡೋ ಕ್ರೋನೋ ಯೂಸ್ ಮಾಡ್ಬೋದು. ನೋಡ್ಬೋದು ಇಲ್ಲಿ ನಾನು ಫಸ್ಟು ಕ್ಯಾರೋಲಿನ ಹಾಕ್ಕೊಂಡಿದ್ದೀನಿ, ಅದಾದಮೇಲೆ ಕೆಲಿನ ಹಾಕ್ಕೊಂಡಿದ್ದೀನಿ, ಕೆಲಿ ಹಾಕ್ಕೊಂಡಾದ್ಮೇಲೆ ನಾನು ಜೋಸಫ್ ಹಾಕ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು ಇಷ್ಟನ್ನ ಯೂಸ್ ಮಾಡಿದ್ರೆ ನಿಮ್ಮ ಮೂಮೆಂಟ್ ಸ್ಪೀಡು ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಆ್ಯಡ್ ಮಾಡ್ತಿರ್ಬೋದು ನೀವು ಅಲ್ಲೇ ಪರ್ಸೆಂಟೇಜ್ ಕಾಣಿಸ್ತಿರುತ್ತಲ್ಲ ಕ್ಯಾರೆಕ್ಟರ್ಸ್ ಮೇಲೆ, ನಿಮ್ಮ ಹತ್ರ ಕ್ರೋನ್ ಇದ್ದರೆ ಕ್ರೋನ್ ಆಡ್ಕೊಳ್ಳಿ, ಇಲ್ಲ ಅಂದರೆ ಆಲೋಕ್ ಇದ್ದರೆ ಆಲೋಕ್ ಹಾಕ್ಕೊಳ್ಳಿ. ಎಷ್ಟೊಂದು ಜನದ ಹತ್ರ ಎರಡು ಕೂಡ ಇರಲ್ಲ, ಅಂಥವ್ರು ನೀವೇನಪ್ಪ ಮಾಡಬೇಕಂದ್ರೆ ಒಂದು ನೀವು ಕೆಲಿನ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಹಯಾತೋನ ಸೆಲೆಕ್ಟ್ ಮಾಡಿ. ನಾನು ಕೆಲಿನೇ ಸೆಲೆಕ್ಟ್ ಮಾಡಿದ್ದೀನಿ, ಕೆಲಿನ ಸೆಲೆಕ್ಟ್ ಮಾಡಿ ನಾನು ಪ್ಯಾಸಿವಲ್ಲಿ ನಾನು ಯಾವುದಪ್ಪ ಸೆಲೆಕ್ಟ್ ಮಾಡ್ತೀನಿ ಅಂದರೆ ಫಸ್ಟು ಕ್ಯಾರೋಲಿನ ಸೆಲೆಕ್ಟ್ ಮಾಡ್ಕೋತೀನಿ. ಕ್ಯಾರೋಲಿನ ಆದಮೇಲೆ ಹಯಾತೋ ಬೇಕೇ ಬೇಕು ಶಾರ್ಟ್ ರೇಂಜ್ ಫೈಟಿಗೆ, ಅದಂತೂ ಬಿಟ್ಟಾಕಿ. ಇಲ್ಲಿ ನಾನು ಲಾರಾದ ಹಾಕಿದ್ದೆ, ಲಾರಾದು ತೆಗ್ದುಬಿಟ್ಟು ಈಗ ನಾನು ಅಲ್ಲಿ ಜೋಸಫ್ದು ಹಾಕ್ತೀನಿ. ಈ ರೀತಿ ಕಾಂಬಿನೇಷನ್ ನೀವು ಮಾಡ್ಕೊಳ್ಳಿ, ನಿಮ್ಮದು ಮೂಮೆಂಟ್ ಸ್ಪೀಡ್ ಇನ್ಕ್ರೀಸ್ ಆಗೇ ಆಗುತ್ತೆ. ಈಗ ನಿಮಗೆ ತಲೆಗೆ ಒಂದು ರೀತಿ ಹುಳ ಬಿಟ್ಟಿರೋಂಗೆ ಆಗಿರಬೇಕು, ಏನು ಗುರು ರಾಯ್ಸ್ಟಾರ್ ಮೂಮೆಂಟ್ ಸ್ಪೀಡ್ ಹೇಳ್ಕೊಂಕೊಡ್ತೀನಿ ಅಂತ ಹೇಳಿಬಿಟ್ಟು ಇವ್ನು ನೋಡಿದ್ರೆ ಕ್ಯಾರೆಕ್ಟರ್ ಸ್ಕಿಲ್ಸ್ ಬಗ್ಗೆ ಹೇಳ್ತಿದ್ದಾರೆ ಅಂತ. ನಾನೇನಾದರೂ ರಾಯ್ಸ್ಟಾರ್ದು ಟ್ರಿಕ್ಕು ಫಸ್ಟೇ ಹೇಳ್ಬಿಟ್ಟಿದ್ರೆ ನಿಮಗೆ ಸಖತ್ ಕನ್ಫ್ಯೂಸ್ ಆಗಿರೋದು ಗುರು, ಯಾವ ಕ್ಯಾರೆಕ್ಟರು ಏನು ಎತ್ತ ಹೆಂಗೆ ಅಂತ.
ಅದಕ್ಕೆ ನಾನು ಫಸ್ಟಿಂದ ನೀಟಾಗಿ ಹೇಳ್ಕೊಂಡು ಬರ್ತಿದ್ದೀನಿ. ಬರೋಣ ರಾಯಿಸ್ತಾ ಟ್ರಿಕ್ಗಳನ್ನು ಸ್ವಲ್ಪ ನಿಮಗೆ ಅರ್ಥ ಮಾಡಿಸ್ಬೇಕು ಯಾವ ರೀತಿ ಇರುತ್ತೆ ಮೂಮೆಂಟು ಅಂತ. ಕೆಲವೊಬ್ರಿಗೆ ಡೌಟ್ ಇರುತ್ತೆ ಗುರು ಮೂಮೆಂಟ್ ಅಂದರೆ ಏನು ಅಂತ. ಮೂಮೆಂಟ್ ಅಂದರೆ ಏನು ಇಲ್ಲ, ನೀವು ಸ್ಪೀಡಾಗಿ ಓಡಾಡಬೇಕು ಅಷ್ಟೇ. ಅಂದರೆ ಕ್ಯಾರೆಕ್ಟರ್ನ ಮೂವ್ ಮಾಡಬೇಕು. ನೋಡ್ತಿರ್ಬೋದು ಇಲ್ಲೊಬ್ಬ ಎನಿಮಿ ಇರ್ತಾನೆ, ಎನಿಮಿ ಹತ್ರ ನಾವು ತಪ್ಪಿಸ್ಕೋಬೇಕು ಆ ಪ್ರೋ ಮೂಮೆಂಟಿಂದ. ಅದಕ್ಕೆ ಒಂದು ರೀತಿ ಪ್ರೋ ಮೂಮೆಂಟ್ ಅಂತ ಹೇಳೋದು. ರಾಯಿಸ್ತಾರ್ ಏನಕ್ಕಪ್ಪ ಅಷ್ಟು ಫೇಮಸ್ ಆಗಿದೆ ಅಂದರೆ, ಅವನೊಂದು ವೀಡಿಯೋ ಫುಲ್ ವೈರಲ್ ಆಗಿತ್ತು. ಮನೆಯಿಂದ ಹೋಗಿ ಎನಿಮೀಸ್ ಇರೋ ಕಡೆ ಎಲ್ಲ ಹೋಗ್ಬಿಟ್ಟು ಬಂದ್ಬಿಡ್ತಾನೆ ಆರಾಮಾಗಿ, ಎನಿಮೀಸು ಹೊಡೆಯೋಕ್ಕೆ ಆಗಲ್ಲ ಅವನಿಗೆ. ನೋಡ್ತಿರ್ಬೋದು ಇಲ್ಲೊಬ್ಬ ಎನಿಮಿ ಇರ್ತಾನೆ ಇಲ್ಲಿ. ನೋಡ್ತಿರ್ಬೋದು ಅವನಿಗೆ ಹಂಗೆ ಚಮ ಕೊಟ್ಟು ನಾವು ಆರಾಮಾಗಿ ಆಚೆ ಹೋಗ್ಬೋದು. ನಮಗೇನಾದರೂ ಈ ಮೂಮೆಂಟ್ ಬಗ್ಗೆ ಗೊತ್ತಿದ್ರೆ, ನಾನು ಈ ಗೇಮ್ಪ್ಲೇಲಿ ಕೆಲಿ ಮತ್ತು ಜೋಸಫ್ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಂಗೆ ಅಷ್ಟು ಸ್ಪೀಡಾಗಿ ಮೂಮೆಂಟ್ ಸಿಗ್ತಿರೋದು. ಈಗ ನಮ್ಮ ಮೇನ್ ಟಾಪಿಕ್ ಕಡೆ ಬಂದ್ಬಿಡೋಣ. ರಾಯಿಸ್ಟಾರ್ ಮೂಮೆಂಟ್ ಸ್ಪೀಡ್ ಸೀಕ್ರೆಟ್ ಏನು, ಅವನದು ಹೆಂಗೆ ಅಷ್ಟು ಸ್ಪೀಡಾಗಿ ಮೂಮೆಂಟ್ ಮಾಡೋಕ್ಕೆ ಸಾಧ್ಯ, ನಾವೇನು ಮಾಡೋಕ್ಕಾಗಲ್ಲ, ನಾವು ಕೂಡ ಮಾಡ್ಬೋದು, ಏನಿಲ್ಲ ಸ್ವಲ್ಪ ಸಿಂಪಲ್ ಟ್ರಿಕ್ಕು ಮತ್ತು ಟ್ರೈನಿಂಗು ಮತ್ತು ಪ್ರಾಕ್ಟೀಸು. ಟ್ರೈನಿಂಗ್ ಪ್ರಾಕ್ಟೀಸ್ ಎರಡು ಒಂದೇ, ನೀವು ಅದನ್ನ ಮಾಡಲೇಬೇಕು. ನೀವು ಮಾಡ್ದಲೇ ಅದು ನನಗೆ ಬರ್ತಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಮೊದಲಿಗೆ ಇಲ್ಲಿ ಏನಪ್ಪ ಬರೋದಂದರೆ ಪರ್ಮನೆಂಟ್ ಕಸ್ಟಮ್ ಎಚ್ ಡಿ. ನಿಮ್ಮದು ಕಸ್ಟಮ್ ಎಚ್ ಡಿ ಅಂದರೆ ನಿಮ್ಮ ಬಟನ್ಸ್ ಇರುತ್ತಲ್ಲ ಅದು ನೀವು ಪರ್ಮನೆಂಟಾಗಿ ಇಟ್ಕೋಬೇಕು. ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಇಟ್ಕೊಂಡು ಅದರಲ್ಲೇ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಇವಾಗ ನೀವು ನಿಮ್ಮ ರನ್ ಬಟನ್ ಎಲ್ಲೋ ಇಕ್ಕಿರ್ತೀರ, ಅದು ನೀವು ಪ್ರೆಸ್ ಮಾಡೋಕ್ಕಾಗದಲ್ಲಿ ನಿಂತ್ಕೊಬಿಟ್ಟಿದ್ರೆ ಆವಾಗ ಎನಿಮಿ ಬಂದು ನಿಮಗೆ ಓಡ್ಬಿಡ್ತಾನೆ. ಅದಕ್ಕೆ ನೀವೊಂದು ಕರೆಕ್ಟಾಗಿರೋ ಕಸ್ಟಮ್ ಎಚ್ ಡಿನ ಇಟ್ಕೋಬೇಕು. ನಿಮಗೆ ಒಂದು ಒಳ್ಳೆ ಕಸ್ಟಮ್ ಎಚ್ ಡಿ ಏನು ಅಂತ ಅದ್ರ ಮೇಲೆ ವಿಡಿಯೋ ಬೇಕಂದರೆ ನಾನು ಮಾಡ್ತೀನಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿರಿ ಆಯಿತಾ. ನಿಮ್ಮದು ಯಾವಾಗ ಕರೆಕ್ಟಾಗಿರೋ ಕಸ್ಟಮ್ ಎಚ್ ಡಿ ಇರುತ್ತೋ ಅವಾಗ ನಿಮ್ಮ ಹ್ಯಾಂಡ್ಸು ಅದ್ರ ಮೇಲೆ ಸೂಟ್ ಆಗಿಬಿಟ್ಟಿರುತ್ತೆ. ನೀವು ಕಣ್ಣು ಮುಚ್ಕೊಂಡು ಆಡಿದ್ರು ಕೂಡ ನೀವು ಕರೆಕ್ಟಾಗಿರೋ ಬಟನ್ ಮೇಲೆ ಪ್ರೆಸ್ ಮಾಡಿರ್ತೀರ ಆಯಿತಾ. ಮತ್ತು ರಾಯಿಸ್ಟಾರ್ ಒನ್ ಟ್ಯಾಪ್ ಹೊಡೆದ ಮೇಲೆ ಗನ್ನ ಸ್ವಿಚ್ ಮಾಡ್ತಾನೆ. ನೋಡ್ತಿರ್ಬೋದು ಅವನು ಕ್ವಿಕ್ ವೆಪನ್ ಸ್ವಿಚ್ ಬಟನ್ನ ಯೂಸ್ ಮಾಡ್ತಿದ್ದಾನೆ ಇಲ್ಲಿ ನೋಡ್ತಿರ್ಬೋದು ನೀವು. ಅದರಿಂದನೂ ಕೂಡ ನಿಮ್ಮ ಮೂಮೆಂಟ್ ಸ್ಪೀಡ್ ತುಂಬಾ ಜಾಸ್ತಿ ಆಗಿರೋಂಗೆ ಕಾಣಿಸುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ರಾಯಿಸ್ಟಾರ್ ವರ್ಲ್ಡ್ ಪ್ಲೇಯರು, ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ 75 ಲೆವೆಲ್ ಅವನಿಗ. ಅವರು ತುಂಬಾ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅವ್ರ ಮೂಮೆಂಟ್ ಮೇಲೆ, ಅದಕ್ಕೆ ಅವ್ರು ತುಂಬ ಜಾಸ್ತಿ ಇಂಪ್ರೂವ್ ಆಗಿ ಓಪಿ ಆಗಿರುವಂಥ ಗೇಮ್ ಪ್ಲೇನ ಅವ್ರು ನಮಗೆ ತೋರಿಸೋದು. ನೀವು ಕೂಡ ಅಷ್ಟೇ, ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮದು ಕೂಡ ಮೂಮೆಂಟು ಪ್ಲಸ್ ಗೇಮ್ ಪ್ಲೇ ಕೂಡ ಇಂಪ್ರೂವ್ ಆಗೇ ಆಗುತ್ತೆ ನಿಮ್ಮದು ಮೂಮೆಂಟ್ ಜಾಸ್ತಿ ಇದ್ದರೆ. ಅದ್ರ ಜೊತೆಗೆ ಎಷ್ಟೊಂದು ಪ್ಲೇಯರ್ಸ್ನ ನಾನು ನೋಡಿದ್ದೀನಿ, ಅವರು ಯಾವಾಗಲೂ ಕೂಡ ಗನ್ ಹಿಡ್ಕೊಂಡೇ ಓಡ್ತಾರೆ. ದಯವಿಟ್ಟು ಯಾರೂ ಕೂಡ ಆ ರೀತಿ ಓಡಬೇಡಿ. ನೋಡ್ತಿರ್ಬೋದು ಗನ್ ಹಿಡ್ಕೊಂಡು ನೋಡಬೇಕಾದ್ರೆ ತುಂಬಾ ಸ್ಲೋ ಆಗಿ ಓಡ್ತೀವಿ ನಾವು, ಅದೇ ಗನ್ ಬಿಟ್ಟು ಓಡಿದ್ರೆ ತುಂಬಾ ಫಾಸ್ಟಾಗಿ ಓಡ್ತಿದ್ವಿ. ನೋಡ್ತಿರ್ಬೋದು ನೀವಿಲ್ಲಿ ಸ್ಕ್ರೀನ್ ಮೇಲೆ, ನೀವು ಗನ್ನು ಯಾವಾಗ ತೊಗೋಬೇಕಪ್ಪ ಅಂದರೆ ನಿಮಗೆ ಎನಿಮಿ ಕಾಣಿಸ್ದಾಗ ತೊಗೋಬೇಕು ಅಷ್ಟೇ. ಅವನು ಎನಿಮಿ ಕಾಣಿಸ್ದಾಗ ಗನ್ನ ತೊಗೊಳ್ಳಿ, ಫೈರ್ ಮಾಡಿ, ಸುಮ್ಮನೆ ಗನ್ನ ಇಟ್ಕೊಂಡು ಓಡಬೇಡಿ. ಇದರಿಂದ ನಿಮ್ಮ ಮೂಮೆಂಟ್ ತುಂಬಾ ಕಮ್ಮಿ ಆಗುತ್ತೆ. ಮತ್ತು ಎನಿಮಿ ಮೇಲೆ ರಶ್ ಮಾಡಬೇಕಾದ್ರೆ ಸ್ಟ್ರೈಟಾಗಿ ರಶ್ ಮಾಡ್ಬೋದು, ಜಿಗ್ಜ್ಯಾಗಾಗಿ ರಶ್ ಮಾಡಬೇಕು ಅಥವಾ ಸೈಡಿಂದ ರಶ್ ಮಾಡಬೇಕು. ಸ್ಟ್ರೈಟಾಗಿ ರಶ್ ಮಾಡಿದ್ರೆ ಅವ್ನು ಹೆಡ್ ಹೊಡಿಯೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತು ನೀವು ಜಿಗ್ಜ್ಯಾಗಾಗಿ ಹೋದರೆ ನಿಮ್ಮ ಬಾಡಿ ಜಾಸ್ತಿ ಎಕ್ಸ್ಪೋಸ್ ಆಗಲ್ಲ ಎನಿಮಿಗೆ, ನೀವು ಆರಾಮಾಗಿ ಎನಿಮಿಗೆ ಹೊಡಿಬೋದು. ನಿಮ್ಮೆಲ್ರಿಗೂ ಈ ವಿಡಿಯೋ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆಗಿ ಬ್ರೋ ಅರ್ಥ ಆಗಿಲ್ಲ ಅಂತ, ಇನ್ನೊಂದು ಕ್ಲಿಯರ್ ಕಟ್ಟಾಗಿ ಇನ್ನೊಂದು ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ಎಲ್ಲ ವಿಡಿಯೋದಲ್ಲಿ ಶೌಟ್ಔಟ್ ಕೊಡೋ ಥರ ಈ ವಿಡಿಯೋಲ್ಲೂ ನಾನು ಶೌಟ್ಔಟ್ ಕೊಡ್ತೀನಿ. ಕಮೆಂಟ್ ಹಾಕೋದು ಮರಿಬೇಡಿ ಆಯಿತಾ. ಸೊ ಈ ವಿಡಿಯೋದಲ್ಲಿ ನಾನು ಯಾರಿಗೆ ಶೌಟ್ಔಟ್ ಕೊಡ್ತಿದ್ದೀನಪ್ಪ ಅಂದರೆ, ಪ್ರೀತು ಗೇಮಿಂಗು 3-finger ಒನ್ ಟ್ಯಾಪ್ ಟ್ರಿಕ್ ಕೇಳ್ಕೊಂಡು ಕೊಡಿ ಬ್ರೋ ಅಂತ ಹೇಳಿದರೆ, ಆ ಬ್ರೋ ಮಾಡೋಣ. ಈ ವಿಡಿಯೋದಲ್ಲಿ ಪ್ರೀತೋ ಗೇಮಿಂಗ್ ಅವ್ರಿಗೆ ಶೌಟ್ಔಟ್ ಆಯಿತು, ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕೂಡ ಶೌಟ್ಔಟ್ ಗೆಲ್ಬೋದು. ಸೊ ಅದಕ್ಕೆ ಕಮೆಂಟ್ ಹಾಕಿರಿ. ಹಂಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಒಬ್ಬ ಫ್ರೆಂಡ್ಸ್ ಜೊತೆನಾದರೂ ಶೇರ್ ಮಾಡಿ, ನಿನ್ನೆ ತಾನೇ ಫ್ರೆಂಡ್ಶಿಪ್ ಡೇ ಆಗಿದೆ, ನೀವು ಎಷ್ಟು ಫ್ರೆಂಡ್ಸ್ ಸಿಕ್ಕಿದ್ದೀರೋ ಎಲ್ರಿಗೂ ಶೇರ್ ಮಾಡಿಬಿಡಿ. ನೆಕ್ಸ್ಟ್ ಯಾವುದ್ರ ಮೇಲೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕು ಅಂತ ನಿಮಗೆ ಅನಿಸ್ತಿದ್ಯೋ ಅದನ್ನ ನೀವು ಇಲ್ಲಿ ಹೇಳ್ಬೋದು. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.